ಬೇಸಿಗೆ ಎಂದರೆ ಮೊದಲು ನೆನಪಾಗುವಂತಹ ಹಣ್ಣುಗಳಲ್ಲಿ ಮಾವು ಒಂದು. ಆ ಕಾರಣಕ್ಕೆ ಮಾವಿಗೆ ಹಣ್ಣುಗಳ ರಾಜ ಎಂಬ ಪ್ರಸಿದ್ಧಿ. ಎಲ್ಲ ನಿರೀಕ್ಷೆ ಅಂತಾಗಿದ್ರೆ ಇಷ್ಟೊತ್ತಿಗಾಗಲೇ ಬೆಂಗಳೂರು ಮಾರುಕಟ್ಟೆಯನ್ನ ಮಾವು ಆವರಿಸಬೇಕಿತ್ತು. ಆದರೆ ಮಳೆಯ ಕಾರಣಕ್ಕೂ ಅಥವಾ ಹವಾಮಾನ ವೈಪರೀತ್ಯದ ಕಾರಣಕ್ಕೂ ಮಾವನ್ನು ಕೆಲವೆಡೆ ಕಾಣಬಹುದೇ ಹೊರತು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿರುವಂತಹ ಸನ್ನಿವೇಶ ಕಾಣಸಿಗುವುದು ತೀರಾ ಕಡಿಮೆ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅಂತಹ ಸನ್ನಿವೇಶ ಕೂಡ ನಿರ್ಮಾಣವಾಗಬಹುದು ಎನ್ನುವ ಆತ್ಮವಿಶ್ವಾಸ ವ್ಯಾಪಾರಿಗಳಲ್ಲಿ.